ದುರ್ಗಾಮಾತಾ ಹೊನ್ನಾಟೆಗೆಂದೇ ಪ್ರಸಿದ್ಧಿ ಪಡೆದ ಗೋಕಾಕ ತಾಲೂಕಿನ ಕೊಣ್ಣೂರ ಪಟ್ಟಣದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ದೇವಿ ಮೂರ್ತಿಗೆ ಬಣ್ಣ ಮಾಡಿಸಿಕೊಂಡು ಬಂದ ನಂತರ ವಾದ್ಯಮೇಳ ಕುಂಭಮೇಳದೊಂದಿಗೆ ಊರೊಳಗೆ ಬರಮಾಡಿಕೊಂಡು 3 ದಿನಗಳವರೆಗೆ ಜಾತ್ರೆಯನ್ನ ನಡೆಸಿ ಕೊನೆಯ ದಿನವಾದ ಇಂದು ಮರಡಿಮಠದ ಶ್ರೀ ಮಗಚ್ಚ ಪವಾಡೇಶ್ವರ ಶಿವಾಚಾರ್ಯ ಸ್ವಾಮಿಗಳಿಂದ ನದಿಯ ದಡದಲ್ಲಿ ಶ್ರೀ ದುರ್ಗಾದೇವಿ ಮೂರ್ತಿಗೆ ಪೂಜೆ ಸಲ್ಲಿಸುವ ಮುಖಾಂತರ ದೇವಿಯ ಹೊನ್ನಾಟ ಆಡೋದೊಂದಿಗೆ ದೇವಿಯ ಮೂರ್ತಿಯನ್ನ ಊರಿನ ಪ್ರಮುಖ ಬೀದಿಗಳಲ್ಲಿ ಸುತ್ತಾಡಿಸಿ ಊರಿನ ಹಿರಿಯ ಮನೆತನದಿಂದ ಉಡಿ ತುಂಬಿಸಲಾಗುತ್ತೆ. ಇನ್ನು ಈ ಜಾತ್ರೆಯಲ್ಲಿ ಊರಿನ ಪ್ರತಿಯೊಂದು ಮನೆಯಿಂದ ಭಕ್ತರು ನೈವೇದ್ಯ ತಂದು ದೇವಿಗೆ ಅರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಳ್ಳುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ದುರ್ಗಾದೇವಿ ಜಾತ್ರೆ ದೇವರ ಒಂದು ತಿಂಗಳ ಇತ್ತ ಮುಂಚಿತವಾಗಿ ಮಣ್ಣು ಹೋಗ್ತೈತ್ರಿ. ಹೋಗಿ ಬಂದು ಬರೋ ತನಕ ಹುಟ್ಟಿ ಊರೆಲ್ಲ ವಾರ ಇಡ್ತಾರ್ರಿ. ಯಾರು ಮನ್ಯಾಗ ಅಡಿಗೆ ಪಡಿಗೆ ಏನ್ ಮಾಡೋದಲ್ಲ, ರೊಟ್ಟಿ ಪಟ್ಟಿ ಅಂತ ಏನ್ ಮಾಡ್ಬೋದ್ರಿ. ಅಲ್ಲಿ ಬಣ್ಣದಿಂದ ಬಂದ ತಕ್ಷಣ 3 ದಿವಸ ಜಾತ್ರೆ ಆಗ್ತೈತ್ರಿ. ಪ್ರತಿದಿನ ಒಂದೊಂದ್ ತರ ಕಾರ್ಯಕ್ರಮ, ಸ್ಪೋರ್ಟ್ಸ್, ಆಮೇಲೆ ಎಚ್ಚರಿಗೆ ಅಳಿಸತ್ತ, ಕುದುರೆ ಸತ್ತ, ಆಮೇಲೆ ಎಲ್ಲ ಊರಾಗ ನಾವೆಲ್ಲ ಚೆನ್ನಾಗಿ ಕುಟ್ಕೊಂಡು ಒಂದು ಒಳ್ಳೆ